हेलो फुडीस एल्लरिगू नमस्कार वेलकम बैक टू मै चानल पड्डास किचन इवत्तु वन आफ् द सीजन स्पेशल इंस्टेंट तोतापुरी मावनकाय उप्पिनकाय हेगे नोड़ो इदरल्ली नावु यूज़ मार्तिरोदु तोतापुरी मावनकाय अदरोळगे हुळि सी कॉम्बिनेशन तुम्बाने चेन्नागिरुत्ते एंड मोर ओवर नावु ऐड मार्तिरो स्पाइसेस इंद इन्नू टेस्टी एंड फ्लेवरफुल आगिरुत्ते ಇದು ಒನ್ ಆಫ್ ದ ಚಟ್ಪಟ್ ಅಂತ ಮಾಡೋ ರೆಸಿಪಿ ಹಾಗೆ ತಿನ್ನಕ್ಕೆ ಸಹ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮೊಸರಣಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ನು ಮಾವಿನಕಾಯಿ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಸೊ ತೋತಾಪುರಿ ಮಾವಿನಕಾಯಿ ಅಂತೂ ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ ಇದನ್ನು ಒಂದ್ಸತಿ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ತಡ ಮಾಡಿದೆ ಒನ್ ಆಫ್ ದ ಸೀಸನ್ ಸ್ಪೆಷಲ್ ರೆಸಿಪಿ ಇನ್ಸ್ಟೆಂಟಾಗಿ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕೆ ಬನ್ನಿ ನಮ್ಮ ಜೊತೆ ಮೊದಲು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ಮಾವಿನಕಾಯಿ ತಗೊಂಡಿದ್ದೀನಿ ಇದು ತೋತಾಪುರಿ ಮಾವಿನಕಾಯಿ ಎರಡು ಮಾವಿನಕಾಯಿನ ಈ ಥರ ಕ್ಲೀನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದೇ ಥರ ಹೆಚ್ಚಿಟ್ಕೊಳ್ಳಿ ಸೊ ದಟ್ ಮಸಾಲೆ ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ 1 ಟೀಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ 1/2 ಟೀಸ್ಪೂನ್ ಮೆಂತೆ ಇದೆ ಆ್ಯಂಡ್ 1/2 ಟೀಸ್ಪೂನ್ ಜೀರಿಗೆ ಇದೆ ಆ್ಯಂಡ್ ಒಂದು 2 ಚಿಟಿಕೆ ಅರಿಶಿನ ಇದೆ 1/2 ಟೀಸ್ಪೂನ್ ಜೀರಿಗೆ ಪುಡಿ ಇದೆ ಆ್ಯಂಡ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಿದೆ ಆ್ಯಂಡ್ 1 ಟೀಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಆ್ಯಂಡ್ 1/2 ಟೀಸ್ಪೂನಷ್ಟು ಹಿಂಗಿದೆ ಆ್ಯಂಡ್ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಳ್ಳೋಣ ಸೊ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ತೆಗೆದಿಟ್ಕೊಂಡಿರೋ ಜೀರಿಗೆ ಸಾಸಿವೆ ಮತ್ತು ಮೆಂತೆನ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಬೇಕು ಸೊ ಮೊದಲಿಗೆ ಜೀರಿಗೆ ಹಾಕ್ಕೊಟ್ಟು ಡ್ರೈ ರೋಸ್ಟ್ ಮಾಡ್ಕೊತೀನಿ ನೋಡಿ ಇದೀಗ ಆಗಿದೆ ಇದನ್ನು ತೆಕ್ಕೊಳ್ತೀನಿ ಆ್ಯಂಡ್ ಈಗ ಅದೇ ಪ್ಯಾನಲ್ಲೇ ಮೆಂತೆ ಹಾಕ್ಕೊಂಡು ಹುರ್ಕೊಳ್ಳೋಣ ಸೊ ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿರೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮ್ಮದೇ ಏನಾದರೂ ಸಜೆಷನ್ಸ್ ಇದ್ದರೆ ಈ ಥರದ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಅದನ್ನು ಮಾಡಿ ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇದು ಈಗ ಕಲರ್ ಚೇಂಜ್ ಆಗಿದೆ ಆ್ಯಂಡ್ ಸ್ವಲ್ಪ ಚಿಟಪಿಟ ಅಂತಿದೆ ಸೊ ತೆಕ್ಕೊಳ್ತೀನಿ ಆ್ಯಂಡ್ ಅಗೇನ್ ಅದರಲ್ಲೇ ನಾವು ತೆಗೆದಿಟ್ಕೊಂಡಿರೋದ್ರಲ್ಲಿ ಅರ್ಧ ಸಾಸಿವೆ ಹಾಕಿ ಹುರ್ಕೊಳ್ತಿದ್ದೀನಿ ಸಾಸಿವೆನೂ ಆಗಿದೆ ತೆಕ್ಕೊಳ್ಳೋಣ ಸೊ ಈಗ ಇವು ಮೂರು ತಣ್ಣಗಾಗಬೇಕು ಆ ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡಬೇಕು ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇದು ತಣ್ಣಗಾದಮೇಲೆ ನಾನು ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಬಂದಿದ್ದೀನಿ ಇದು ಒನ್ ಆಫ್ ದ ಕೀ ಇಂಗ್ರೀಡಿಯೆಂಟು ಇದನ್ನು ಮಿಸ್ ಮಾಡಬೇಡಿ ತುಂಬಾ ರುಚಿ ಕೊಡುತ್ತೆ ಆ್ಯಂಡ್ ಈಗ ಉಪ್ಪಿನಕಾಯಿ ಬೇಕಾಗಿರೋ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಸೊ ಒಂದು ತಡ್ಕ ಪ್ಯಾನಲ್ಲಿ 1-2 ಟೀಸ್ಪೂನಷ್ಟು ಎಣ್ಣೆ ತೊಗೊಳ್ತಿದ್ದೀನಿ ಅದು ಚೆನ್ನಾಗಿ ಕಾದ್ಮೇಲೆ ನಾನು ತೆಗೆದಿಟ್ಕೊಂಡಿರೋ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ನಾನು ತೆಗೆದಿಟ್ಕೊಂಡಿರೋ ಹಿಂಗೆ ಹಾಕ್ತೀನಿ ಆ್ಯಂಡ್ ಒಂದು 5-6 ಕರಿಬೇವು ಎಲೆ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಅರಿಶಿನ ಹಾಕಿ ಮಿಕ್ಸ್ ಮಾಡೋಣ ಸೊ ನಮಗೆ ಉಪ್ಪಿನಕಾಯಿಗೆ ಬೇಕಾಗಿರೋ ಒಗ್ಗರಣೆ ರೆಡಿಯಾಗಿದೆ ಈಗ ಮಿಕ್ಸ್ ಮಾಡೋದೊಂದೇ ಬಾಕಿ ಸೊ ಅದಕ್ಕೆ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊತಿದ್ದೀನಿ ಇದಕ್ಕೆ ನಾನು ತೆಗೆದಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ಕೊತಿದ್ದೀನಿ ಆ್ಯಂಡ್ ಅಗೇನ್ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳೋಣ ಆ್ಯಂಡ್ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಆ್ಯಂಡ್ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲ ಪೌಡರ್ ಹಾಕ್ತೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಒಳ್ಳೆ ಫ್ಲೇವರು ಸ್ಮೆಲ್ ಬರ್ತಾ ಇದೆ ಸೊ ಸೀಸನ್ ಟೈಮಲ್ಲಿ ಮಿಸ್ ಮಾಡಿದೆ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಒನ್ ಆಫ್ ದ ಚಟ್ಪಟ ಅಂತ ಆಗೋದು ಬೇಗನೆ ಆಗುತ್ತೆ ಆ್ಯಂಡ್ ಇನ್ಸ್ಟೆಂಟ್ ಆಗಿರೋದ್ರಿಂದ ನೀವು ಹಾಗೆ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡ್ತಿರೋ ತೋತಾಪುರಿ ಮಾವಿನಕಾಯಿಗೆ ಆ್ಯಂಡ್ ಯೂಸ್ ಮಾಡಿರೋ ಸ್ಪೈಸಸ್ ಎಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ನೋಡಿದ್ರಲ್ಲ ಒನ್ ಆಫ್ ದ ಸೀಸನ್ ಸ್ಪೆಷಲ್ ಇನ್ಸ್ಟೆಂಟ್ ಮ್ಯಾಂಗೋ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ ನೀವಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು